ವೀಕ್ಷಕರೇ, ನಿಜಕ್ಕೂ ನೆಹರು ಅವರ ಅಜ್ಜನ ಹೆಸರು ಗಯಾಸುದ್ದೀನ್ ಗಾಜಿ ಆಗೀತ. ಹಾಗಾದ್ರೆ ನೆಹರು ಕುಟುಂಬದ ಹಿನ್ನೆಲೆ ಏನು? ಜವಾಹರ್ಲಾಲ್ ನೆಹರು ಕುಟುಂಬದ ಹಿನ್ನೆಲೆಗೆ ಸಂಬಂಧಿಸಿ ವಾಟ್ಸ್ಆಪ್, ಫೇಸ್ಬುಕ್ ಸಹಿತ ಸಾಮಾಜಿಕ ಜಾಲತಾಣಗಳಲ್ಲಿ ಕಳೆದ 10 ವರ್ಷಗಳಲ್ಲಿ ಪಸರಿಸುತ್ತಿರುವ, ಒಬ್ಬರು ಮತ್ತೊಬ್ಬರಿಗೆ ಸಾಂಕ್ರಾಮಿಕದಂತೆ ಹಂಚುತ್ತಿರುವ ಹಲವು ಚಿತ್ರ ವಿಚಿತ್ರ ವಿಷಯಗಳಿವೆ. ಜವಾಹರ್ಲಾಲ್ ನೆಹರೂರವರ ತಂದೆ ಮುಸ್ಲಿಂ ಅಂತೆ, ಅವರು ಹುಟ್ಟಿದ್ದು ಪಾಕಿಸ್ತಾನದಲ್ಲಂತೆ, ಅವರಿಗೆ ವಿದ್ಯೆ ತಂಗಿ ಇಲ್ಲವಂತೆ, ಅವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಜೈಲ್ ಹೋಗಿಯೇ ಇಲ್ಲವಂತೆ. ಇಂತಹದ್ದೇ ಅಂತೆ ಕಂತೆಗಳ ಮೇಲೆ ಬೆಳಕು ಚೆಲ್ಲುವ ಮತ್ತು ಅದನ್ನು ಅವಲೋಕಿಸುವ ಪ್ರಯತ್ನವನ್ನಿಲ್ಲಿ ನಾವು ಮಾಡುತ್ತಿದ್ದೇವೆ. ಅಂತರ್ಜಾಲವೆಂಬ ಮಾಯಾಜಾಲದಲ್ಲಿ ಹುಸಿಯಾಡುತ್ತಿರುವ ನೆಹರು ಕುಟುಂಬದ ಅಸಲಿಯತ್ತು ಹೊರೆ ತೆಗೆದಿಡಲು ಇಲ್ಲಿ ಚಿಕ್ಕ ಪ್ರಯತ್ನ ಮಾಡಲಾಗಿದೆ. ಅದುವೇ ಈ ಹೊತ್ತಿನ ವಿಶೇಷ, ಅಂತೆಕಂತೆಗಳ ಸಂತೆಯಲ್ಲಿ ನೆಹರು ಗಾಂಧಿ ಕುಟುಂಬ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ. 17ನೇ ಶತಮಾನದ ಕಾಲಕ್ಕಿಂತಲೂ ಮೊದಲು ರಾಜವಂಶಸ್ಥರ ಆಸ್ಥಾನದ ಅತ್ಯಂತ ಹೆಚ್ಚು ಪಾರಿತೋಷಿಕ ಪಡೆಯುತ್ತಿದ್ದ ವಿದ್ವಾನ ಕುಟುಂಬ ಕಾಶ್ಮೀರದ ಗಾಂಧಿ ಜಾತಿಯ ಉಪಜಾತಿಯಾದ ಕೌಲ್ ಪರಿವಾರ, ಮುಂದೆ ನೆಹರು ಎಂದು ಹೆಸರು ಪಡೆಯಿತು. ಇದೇ ಪರಿವಾರದ ಕುಡಿ ಗಾಂಧಿ ಎಂದು ನಾಮಾಂಕಿತವಾಯಿತು. ಅದು ಹೇಗೆ ಎಂದು ತಿಳಿಸುವ ಪ್ರಯತ್ನ ಇಲ್ಲಿದೆ ನೋಡಿ. ತಲೆತಲಾಂತರದಿಂದಲೂ ಮುತ್ತು, ರತ್ನ, ವೈಡೂರ್ಯದಂತಹ ಪಾರಿತೋಷಕ ಪಡೆದು ಕೌಲ್ ಕುಟುಂಬ ಕಾಶ್ಮೀರದಲ್ಲಿದ್ದ ತುಂಬು ವಿದ್ಯಾವಂತ ಅಗರ್ಭ ಶ್ರೀಮಂತ ಕುಟುಂಬವಾಗಿತ್ತು. ಅಂದು ಅವರ ಸಂಪತ್ತಿನಿಂದ ಉತ್ತರ ಭಾರತದ, ಈಗಿನ ಉತ್ತರ ಭಾರತ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ ಒಳಗೊಂಡ ಪ್ರದೇಶವನ್ನು ಖರೀದಿಸುವ ತಾಕತ್ತಿತ್ತು. ಸರಳತೆಯಲ್ಲಿ ಸರಳ ಜೀವನದಿಂದಾಗಿ ಆ ತಲೆಮಾರಿನವರು ದುಂದುವೆಚ್ಚ ಮಾಡದೆ ಯಾರೊಂದಿಗೂ ಶತ್ರುತ್ವವಿರದ ಕಾರಣ ಅವರ ಸಂಪತ್ತು ತಲೆಮಾರಿಂದ ತಲೆಮಾರಿಗೆ ಹೆಚ್ಚುತ್ತಲೇ ಇತ್ತು. ಮೊಘಲರು 18ನೇ ಶತಮಾನದ ಪ್ರಾರಂಭದಲ್ಲಿ ಭಾರತದ ಅನೇಕ ಕಡೆಗಳಲ್ಲಿ ರಾಜ್ಯವಾಳುತ್ತಿದ್ದ ಕಾಲ. ದೆಹಲಿಯಲ್ಲಿ ಫಾರೂಕ್ ಕಾಶಿಯರ್ ಆಗ ಆಸ್ಥಾನದ ದೊರೆಯಾಗಿದ್ದನು. ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಗೆ 1717ರಲ್ಲಿ ಮೊಘಲ ಸಾಮ್ರಾಜ್ಯದಲ್ಲಿ ಇರಲು ಮತ್ತು ವ್ಯಾಪಾರ ನಡೆಸಲು ಅನುಮತಿ ಕೊಟ್ಟಿದ್ದು ಇದೇ ಫಾರೂಕ್ ಕಾಶಿಯರ್. ಫಾರೂಕ್ ಕಾಶಿಯರ್ 1713ರಿಂದ 1719ರ ತನಕ ಮೊಘಲರ ದೊರೆಯಾಗಿ ಆಡಳಿತ ನಡೆಸಿದವನು. ಆ ಸಮಯದಲ್ಲಿ ಕೌಲ್ ಕುಟುಂಬದ ಮುಖ್ಯಸ್ಥರಾಗಿದ್ದವರು ರಾಜ ನಾರಾಯಣ ಕೌಲ್ ಎಂಬ ಅಗರ್ಭ ವಿದ್ವಾನ. ರಾಜ ನಾರಾಯಣ ಕೌಲ್ 1710ರಲ್ಲಿ ಕಾಶ್ಮೀರದ ಇತಿಹಾಸದ ಕುರಿತು ತಾರೀಖೆ ಕಾಶ್ಮೀರ್ ಅನ್ನೋ ಪುಸ್ತಕ ಜಗದ್ವಿಖ್ಯಾತವಾಗಿ ಆಂಗ್ಲ ಭಾಷೆಗೂ ತರ್ಜುಮಾನುಗೊಂಡಿದೆ. ರಾಜನಾರಾಯಣ ಕೌಲ್ರ ವಿದ್ವತ್ತನ್ನು ಅಂದು ಎಲ್ಲಾ ಪ್ರಾಂತ್ಯಗಳಲ್ಲಿ ಕೊಂಡಾಡುತ್ತಿದ್ದರು. ಅಲ್ಲದೆ ರಾಜನಾರಾಯಣ ಕೌಲ್ರ ಹೆಸರು ದಿಲ್ಲಿಯ ಫಾರೂಕ್ ಕಾಶಿಯರ್ನ ದರ್ಬಾರದವರೆಗೂ ತಲುಪಿತು. 1716ರಲ್ಲಿ ಮೊಘಲ ದೊರೆ ಫಾರೂಕ್ ಕಾಶಿಯಾರ್ ರಾಜನಾರಾಯಣ ಕೌಲ್ರ ವಿದ್ವತ್ತು ಕಂಡು ಆಕರ್ಷಿತನಾಗಿ ಅವರನ್ನು ತಮ್ಮ ಆಸ್ಥಾನಕ್ಕೆ ಬರುವಂತೆ ಆಮಂತ್ರಣ ನೀಡಿದ್ದರು. ಅದರೊಂದಿಗೆ ದಿಲ್ಲಿಯಲ್ಲೇ ಉಳಿಯುವಂತೆ ದಿಲ್ಲಿಯ ಚಾಂದಿನಿ ಚೌಕ್ನಲ್ಲಿ ಏಕರೆಗಟ್ಟಲೆ ಜಮೀನಿನಲ್ಲಿ ಭವ್ಯವಾದ ಐಷಾರಾಮಿ ಬಂಗಲೆಯನ್ನು ಕೌಲ್ ಕುಟುಂಬಕ್ಕೆ ಕೊಟ್ಟರು. ದೊರೆಯ ಅನತಿಯಂತೆ ನಾರಾಯಣ ಕೌಲ್ ಕಾಶ್ಮೀರದಿಂದ ಭಾಗಶಃ ಹೆಚ್ಚಿನ ಎಲ್ಲ ಆಸ್ತಿ ಐಶ್ವರ್ಯದೊಂದಿಗೆ ದೆಹಲಿಗೆ ಬಂದು ನೆಲೆ ನಿಂತರು. ಈ ಚಾಂದಿನಿ ಚೌಕ್ನ ಪಕ್ಕದಲ್ಲಿ ಪುಟ್ಟದಾದ ಜರಿಭರಿತ ಹೊಳೆ ಹರಿಯುತ್ತಿತ್ತು. ಹಿಂದಿಯಲ್ಲಿ ಆ ತಟವನ್ನು ನೆಹರ್ ಎಂದು ಕರೆಯುತ್ತಿದ್ದರು. ಜರಿಭರಿತ ಹೊಳೆಯ ಪಕ್ಕದ ನೆಹರ್ ಕೆ ಪಾಸ್ಕಿ ಕಾಶ್ಮೀರ ಪಂಡಿತ್ ಎಂದು ಆ ಕುಟುಂಬವನ್ನು ದರ್ಬಾರ್ನಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಗುರುತಿಸತೊಡಗಿದ ತರುವಾಯು ಅವರನ್ನು ಜನರು ಪಂಡಿತ್ ನೆಹರ್ ಕೆ ಎಂದು ಕರೆಯುವುದು ರೂಢಿಯಾಗಿ ನೆಹರು ಎಂಬುದು ರಾಜನಾರಾಯಣ್ ಕೌಲ್ನ ಮಗನ ಹೆಸರಲ್ಲಿ ಸೇರಿತು. ಸಂಶಯವಿದ್ದರೆ ದಾಖಲೆಗಳಲ್ಲಿ ಲಕ್ಷ್ಮೀನಾರಾಯಣ್ ನೆಹರು ರಾಜನಾರಾಯಣ ಕೌಲ್ ಪುತ್ರ ಎಂಬುದು ಸ್ಪಷ್ಟವಾಗಿ ಸಿಗುತ್ತದೆ. 1719ರಲ್ಲಿ ಮೊಘಲ ದೊರೆ ಫಾರೂಕ್ ಕಾಶಿಯಾರ್ ಹತ್ಯೆಯಾದರೂ ನಾರಾಯಣ ಕೌಲರಿಗೆ ದೊರೆಯಿಂದ ಉಡುಗೊರೆ
ಉಡುಗೊರೆಯಾಗಿ ದೊರೆತಿದ್ದ ಬಂಗಲೆ ಮತ್ತು ಆಸ್ತಿಗಳು ಮಾತ್ರ ನಾರಾಯಣ ಕೌಲ್ರ ಹತ್ತಿರವೇ ಯಾವುದೇ ಅಡ್ಡಿ ಇಲ್ಲದೆ ಕಷ್ಟ ನಷ್ಟವಿಲ್ಲದೆ ಅವರಲ್ಲೇ ಉಳಿಯಿತು. ಅನಂತರ ಬಂದ ಚಕ್ರಾಧಿಪತ್ಯವಾವುದು ನಿರುಪದ್ರವಿಗಳಾದ ಅವರ ಐಸಿರಿಗೆ ತೊಂದರೆ ಕೊಡಲಿಲ್ಲ. ಯಾಕೆಂದರೆ ಅಂದು ಅವರು ವಿದ್ಯೆಯಲ್ಲೂ ಅಖಂಡ ಐಸಿರಿಯ ಶ್ರೀಮಂತಿಕೆಯಲ್ಲಿದ್ದರು. ವಿದ್ಯಾಪಾರಂಗತ ಕುಟುಂಬವಾಗಿದ್ದರಿಂದ ಅವರು ಯಾವುದೇ ರಾಜರನ್ನಾಗಲಿ ಮೊಘಲರನ್ನಾಗಲಿ ಆಗತಾನೆ ವ್ಯಾಪಿಸುತ್ತಿದ್ದ ಬ್ರಿಟಿಷರಲ್ಲಾಗಲಿ ದ್ವೇಷ ಕಟ್ಟಿಕೊಂಡಿರಲಿಲ್ಲ. ವಿದ್ಯೆಯೇ ಅವರ ಸಂಪನ್ಮೂಲವಾಗಿದ್ದರಿಂದ ವಿನಯತೆ ಅವರನ್ನು ಅವರ ಅಗರ್ಭ ಶ್ರೀಮಂತಿಕೆಯನ್ನು ಎಲ್ಲ ಆಕ್ರಮಣಗಳಿಂದ ಕಾಪಾಡಿತ್ತು. ರಾಜನಾರಾಯಣ ಕೌಲರ ದೇಹಾಂತ್ಯದ ಬಳಿಕ 1816 ಅವರ ಮಗ ಲಕ್ಷ್ಮೀನಾರಾಯಣ ನೆಹರು ಅಪ್ರತಿಮ ಪಾಂಡಿತ್ಯದಿಂದ ದೇಶ ವಿದೇಶಗಳಲ್ಲಿ ಪ್ರಖ್ಯಾತಿ ಪಡೆಯತೊಡಗಿದರು. ಈ ಲಕ್ಷ್ಮೀನಾರಾಯಣರಿಂದ ಕೌಲ್ ಹೋಗಿ ನೆಹರು ಎಂಬುದಾಯಿತು ಕುಟುಂಬದ ಹೆಸರು. ಚರಿತ್ರೆ ದಾಖಲೆಯಲ್ಲಿ ಸಿಗುತ್ತದೆ, ಪರಿಶೀಲಿಸಬಹುದು. 18ನೇ ಶತಮಾನದ ಹೊಸ್ತಿಲಲ್ಲಿ ಬ್ರಿಟಿಷರು ಭಾರತೀಯ ವಿದ್ಯಾವಂತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳತೊಡಗಿದ ಪರಿಣಾಮ ಲಕ್ಷ್ಮೀನಾರಾಯಣ ನೆಹರು ಅವರು ಈಸ್ಟ್ ಇಂಡಿಯಾ ಕಂಪನಿಯ ಪ್ರಪ್ರಥಮ ಭಾರತೀಯ ವಕೀಲರಾದರು. ಲಕ್ಷ್ಮೀನಾರಾಯಣ ನೆಹರು ನಂತರ ಲಕ್ಷ್ಮೀನಾರಾಯಣ ನೆಹರುರ ಪುತ್ರ ಗಂಗಾಧರ ನೆಹರು 1857 ಸಮಯದಲ್ಲಿ ದೆಹಲಿಯ ಕೋತ್ವಾಲ ಆಗಿರುವ ಉಲ್ಲೇಖವೂ ಇದೆ. ಗಂಗಾಧರ ನೆಹರು ಕೋತ್ವಾಲ ಆಗಿದ್ದ ಕಾಲದಲ್ಲಿನ ಅನೇಕ ಕುತೂಹಲಕಾರಿ ಮಾಹಿತಿ ದೆಹಲಿಯ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದ ವೆಬ್ಸೈಟ್ ಒಂದರಲ್ಲಿ ದಾಖಲಾಗಿವೆ. ಈ ಮಾಹಿತಿಯ ಅನುಸಾರ 1857 ಹೊತ್ತಿಗೆ ಬ್ರಿಟಿಷರು ಕೋತ್ವಾಲ ಎಂಬ ಪದವಿಯನ್ನೇ ತೆಗೆದು ಹಾಕಿದ್ದರು. 1857 ಭಾರತದ ಸ್ವಾತಂತ್ರ್ಯದ ಮೊದಲ ಸಂಗ್ರಾಮ ಪ್ರಾರಂಭವಾಗುವುದಕ್ಕೂ ಮೊದಲು ಗಂಗಾಧರ ನೆಹರೂರನ್ನು ದೆಹಲಿಯ ಕೋತ್ವಾಲ ಎಂದು ನಿಯುಕ್ತಿಗೊಳಿಸಲಾಗಿತ್ತು. ಅವರ ಅನಂತರ ಬ್ರಿಟಿಷರು ಆ ಪದವಿಯನ್ನೇ ಕೊನೆಗೊಳಿಸಿದ್ದರು. ಹೀಗಾಗಿ ದೆಹಲಿಯ ಕೊನೆಯ ಕೋತ್ವಾಲರಾಗಿದ್ದವರು ಇದೇ ಗಂಗಾಧರ ನೆಹರು. ಪಂಡಿತ್ ಮೋತಿಲಾಲ್ ನೆಹರೂರ ತಂದೆಯೇ ಈ ಗಂಗಾಧರ ನೆಹರು. ಪಂಡಿತ್ ಜವಾಹರಲಾಲ್ ನೆಹರೂರವರ ಅಜ್ಜನೇ ಈ ಗಂಗಾಧರ ನೆಹರು. ಜವಾಹರಲಾಲ್ ನೆಹರೂರವರ ಮೂಲ ಇಸ್ಲಾಂ ಎಂದು ಪ್ರಚಾರ ಮಾಡಿ ರಾಜಕೀಯ ಮಾಡುವ ಮತ್ತು ಲಾಭ ಪಡೆಯುವ ಜನರಿಗೆ ಈವರೆಗೆ ನಾವು ಕೊಟ್ಟ ಮಾಹಿತಿ ಮತ್ತು ಇನ್ನು ಮುಂದೆ ಕೊಡುತ್ತಿರುವ ಮಾಹಿತಿ ಉತ್ತರ ರೂಪದಲ್ಲಿರುತ್ತದೆ. ನೆಹರು ಕುಟುಂಬದವರು 1857 ಅಗಾಧ ಸಂಪತ್ತನ್ನು ದೇಶಕ್ಕೆ ದಾನವಾಗಿ ಕೊಟ್ಟಿದ್ದರು. ಈ ದಾನದ ಸಮಯದಲ್ಲಿಯ ದಾಖಲೆಯೇ ಅವರ ಕುಟುಂಬದ ವಾಸ್ತವ ಇತಿಹಾಸವನ್ನು ತೆರೆದಿಡುತ್ತಾ ಹೋಗುತ್ತದೆ. ಎಲ್ಲದಕ್ಕೂ ದಾಖಲೆ ಇದೆ, ಸುಳ್ಳು ಸೃಷ್ಟಿಕರ್ತರಿಗೆ ಅದು ಬೇಕಿಲ್ಲ. ಕೌಲ್ ಮನೆತನದವರು ನೆಹರೂಗಳಾಗಿ ಬದಲಾದದ್ದು, ಅದಕ್ಕೂ ಪೂರ್ವದಲ್ಲಿ ನೆಹರು ಪೂರ್ವಜರು ಕಾಶ್ಮೀರದಿಂದ ದೆಹಲಿಗೆ ಬಂದಿದ್ದನ್ನು ತಿಳಿದೆವು. ಅದರ ಬಳಿಕದ ಇತಿಹಾಸದತ್ತ ಒಂದಿಷ್ಟು ಬೆಳಕು ಚೆಲ್ಲೋಣ ಬನ್ನಿ. 1857 ಸಮಯದಲ್ಲಿ ದೆಹಲಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಿಂಸೆ ಭುಗಿಲೆದ್ದಿದ್ದರಿಂದಾಗಿ ಸಾಕಷ್ಟು ರಕ್ತಪಾತವಾಗಿತ್ತು. ದೊಡ್ಡ ನಷ್ಟವನ್ನು ಸಾರ್ವಜನಿಕರು ಅನುಭವಿಸಬೇಕಾಯಿತು. ಸಾವಿರಾರು ಜನ ಜೀವವನ್ನು ಉಳಿಸಿಕೊಳ್ಳಲು ದೆಹಲಿಯನ್ನ ತೊರೆದು ಓಡಿ ಹೋಗಿದ್ದರು. ಹೀಗೆ ದೆಹಲಿಯನ್ನ ಆ ಸಮಯದಲ್ಲಿ ತೊರೆದವರಲ್ಲಿ ಗಂಗಾಧರ ನೆಹರೂರವರ ಕುಟುಂಬ ಅಂದ್ರೆ ಜವಾಹರಲಾಲ್ ನೆಹರೂರ ಪೂರ್ವಜರು ಕೂಡ ಇದ್ದರು. ನೆಹರೂರವರ ಕುಟುಂಬ ಅಲ್ಲಿಂದ ನೇರವಾಗಿ ಹೋಗಿದ್ದು ಆಗ್ರಾಕ್ಕೆ. ಆಗ್ರಾಕ್ಕೆ ಹೋಗಿ ನೆಲೆ ನಿಂತ ಚಿನಂತರ ಗಂಗಾಧರ ನೆಹರು ಮತ್ತು ಅವರ ಪತ್ನಿ ಇಂದ್ರಾಣಿ ನೆಹರು ದಂಪತಿಗೆ 5 ಮಕ್ಕಳು ಜನಿಸಿದರು. ಅದರಲ್ಲಿ 2 ಪುತ್ರಿಯರು, ಪಟರಾಣಿ ಮತ್ತು ಮಹಾರಾಣಿ 3 ಪುತ್ರರು ಬನಿದರಾಗ್, ನಂದಲಾಲ್ ಮತ್ತು ಮೋತಿಲಾಲ್. ಗಂಗಾಧರ ನೆಹರು ಮರಣಾನಂತರ ಮೋತಿಲಾಲ್ ನೆಹರು ಬೆಳೆದದ್ದು ದೊಡ್ಡ ಅಣ್ಣನ ಪೋಷಣೆಯಲ್ಲಿ. ಮೋತಿಲಾಲ್ ನೆಹರು ಜನಿಸಿದ್ದು ಅವರ ತಂದೆ ಅಂದ್ರೆ ಗಂಗಾಧರ ನೆಹರು ತೀರಿಕೊಂಡ 3 ತಿಂಗಳ ಬಳಿಕ, ಅದು 1861 ಸಮಯ. ತಂದೆಯ ಮರಣಾನಂತರ ಕುಟುಂಬವನ್ನು ಹೆಗಲಿಗೇರಿಸಿಕೊಂಡದ್ದು ಹಿರಿಯಣ್ಣ ಬನ್ಸಿಧರ ನೆಹರು. ಬನ್ಸಿಧರ ಆಗ್ರಾ ನ್ಯಾಯಾಲಯದಲ್ಲಿ ಉದ್ಯೋಗಿಯಾಗಿದ್ದರು. ಮುಂದೆ ಬನ್ಸಿಧರ್ ಉನ್ನತ ವ್ಯಾಸಂಗ ಮಾಡಿ ನ್ಯಾಯಾಧೀಶರ ಪದವಿಯನ್ನು ಅಲಂಕರಿಸಿದರು. ಇವರ ಮಗದೊಬ್ಬ ಸಹೋದರ ಶಾಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದರು. ಆ ಸಮಯದಲ್ಲಿ ಆಗ್ರಾದ ಹತ್ತಿರದ ಸಂಸ್ಥಾನದಲ್ಲಿ ಮುಂದೆ ಮೋತಿ
ಲಾಲ್ ರ ಸಹೋದರರಾಗಿದ್ದ ನಂದಲಾಲ್ ಅಲ್ಲಿನ ಮಂತ್ರಿಯಾಗಿ ನಿಯುಕ್ತಿಗೊಂಡರು. ನಂದಲಾಲ್ ಈ ಎಲ್ಲದರ ಜತೆ ಜತೆಗೆ ಕಾನೂನು ಪದವಿಯನ್ನು ಪಡೆದ್ರು. ಒಂದರ್ಥದಲ್ಲಿ ನೆಹರು ಕುಟುಂಬಕ್ಕೆ ವಕೀಲಿಕೆ ಅನ್ನೋದು ಪರಂಪರೆಯಾಗಿ ಬಂದಿದ್ದು ಇಲ್ಲಿಂದಲೇ. ನಂದಲಾಲ್ ಆಗ್ರಾದ ನ್ಯಾಯಾಲಯದಲ್ಲಿ ವಕೀಲಿಕೆ ಪ್ರಾರಂಭಿಸಿದ್ರು. ಮೋತಿಲಾಲ್ ರ ಇಬ್ಬರು ಸಹೋದರರು ಸಮಾಜದಲ್ಲಿ ಉನ್ನತ ಜಿಲ್ಲಾಧಿಕಾರಿ ಸ್ತರದ ಸ್ಥಾನದಲ್ಲಿದ್ದರು. ಅಲ್ಲದೆ ಆರ್ಥಿಕವಾಗಿಯೂ ಸಶಕ್ತರಾಗಿದ್ದರು. ಹೀಗಾಗಿ ಮೋತಿಲಾಲ್ ವಿದ್ಯಾಭ್ಯಾಸ ಪಡೆಯುವಲ್ಲಿ ಯಾವುದೇ ಸಮಸ್ಯೆಯಾಗಲಿಲ್ಲ. ಮೊದಲಿಗೆ ಆಗ್ರಾದಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದ ಮೋತಿಲಾಲ್ ಅನಂತರ ಕಾಲೇಜು ವ್ಯಾಸಂಗಕ್ಕಾಗಿ ಇಲಹಾಬಾದ್ನ ಮುನೀರಾ ಸೆಂಟ್ರಲ್ ಕಾಲೇಜಿಗೆ ತೆರಳಿದ್ರು. ಕಾಲೇಜು ವ್ಯಾಸಂಗ ಮುಗಿದ ಬಳಿಕ ಮೋತಿಲಾಲ್ ಕೂಡ ಕಾನೂನು ಪದವಿ ಪಡೆಯಲು ಇಚ್ಛಿಸಿದ್ದರಿಂದಾಗಿ ಅವರನ್ನ ಕ್ಯಾಂಬ್ರಿಡ್ಜ್ ಕಳುಹಿಸಲಾಯಿತು. 1883 ಮೋತಿಲಾಲ್ ನೆಹರು ಕಾನೂನು ಪದವಿಯೊಂದಿಗೆ ಭಾರತಕ್ಕೆ ಮರಳಿದರು. ಇಷ್ಟ ಸಹೋದರ ನಂದಲಾಲ್ ಅವರೊಟ್ಟಿಗೆ ಸೇರಿ ವಕೀಲಿಕೆಯನ್ನೇ ಮುಂದುವರಿಸಿದ್ರು. ಆಗ ಜನಿಸಿದ್ದೇ ಪಂಡಿತ್ ಜವಾಹರ್ಲಾಲ್ ನೆಹರು. ಮೋತಿಲಾಲ್ ಎರಡು ವಿವಾಹವಾಗಿದ್ದರು. ಮೊದಲ ಪತ್ನಿ ಮಗುವಿಗೆ ಜನ್ಮ ನೀಡುತ್ತಲೇ ಇಹಲೋಕ ತ್ಯಜಿಸಿದ್ದರು. ಜನಿಸಿದ ಮಗು ರತನ್ ಲಾಲ್ ಕೂಡ 3 ವರ್ಷಗಳ ನಂತರ ಇಹಲೋಕ ತ್ಯಜಿಸಿದ್ದ. ಅನಂತರ ತಮ್ಮ 25ನೇ ವರ್ಷದಲ್ಲಿ ಮೋತಿಲಾಲ್ ನೆಹರು ಎರಡನೇ ವಿವಾಹವಾದ್ರು. ಎರಡನೇ ಪತ್ನಿಯೇ ಸ್ವರೂಪ ರಾಣಿ. ಮದುವೆ ಸಂದರ್ಭದಲ್ಲಿ ಸ್ವರೂಪ ರಾಣಿಯ ವಯಸ್ಸು ಕೇವಲ 14 ಆಗಿತ್ತು ಅನ್ನೋದು ಇತಿಹಾಸ ಪುಟದಲ್ಲಿ ದಾಖಲಾಗಿದೆ. ಮೋತಿಲಾಲ್ ನೆಹರು ಮತ್ತು ಸ್ವರೂಪ ರಾಣಿ ದಂಪತಿಯ ಮಗುವೆ ಪಂಡಿತ್ ಜವಾಹರ್ಲಾಲ್ ನೆಹರು. ಅನಂತರದಲ್ಲಿ ಜನಿಸಿದ್ದು ಸಹೋದರಿ ವಿಜಯಲಕ್ಷ್ಮಿ ಪಂಡಿತ್. ಇಲಹಾಬಾದ್ಗೆ ನೆಹರು ಕುಟುಂಬ ವಲಸೆ. ತಂದೆ ಮೋತಿಲಾಲ್ ನೆಹರು ತಮ್ಮ ಕುಟುಂಬವನ್ನು ಇಲಹಾಬಾದ್ಗೆ ವರ್ಗಾಯಿಸಿ ಅಲ್ಲಿಯೇ ನೆಲೆಸಲು ನಿರ್ಧರಿಸಿದರು. ಪ್ರಾರಂಭದಲ್ಲಿ ಎಲ್ಗಿನ್ ರಸ್ತೆಯಲ್ಲಿ ಮನೆ ಮಾಡಿ ಅಲ್ಲಿ ನೆಲೆಸಿದ್ರು. ಆರ್ಥಿಕವಾಗಿ ಸ್ಥಿತಿವಂತರಿದ್ದ ಮೋತಿಲಾಲ್ 1900 ಇಲಹಾಬಾದಿನ ಚರ್ಚ್ ರಸ್ತೆಯಲ್ಲಿ ಮನೆಯೊಂದನ್ನ ಖರೀದಿಸಿದ್ರು. ಮನೆ ಎನ್ನುವುದಕ್ಕಿಂತ ಅದೊಂದು ದೊಡ್ಡ ಊರಿನ ಮಧ್ಯದ ಮಹಲ್. ಆ ಊರಲ್ಲಿ ಅದೊಂದೇ ಕುಟುಂಬ ಇದ್ದಿದ್ದು ಅಂದ್ರೆ ಅಡ್ಡಿ ಅಲ್ಲ, ಅಂತ ಅದ್ಧೂರಿಯಾಗಿತ್ತು. ಪೂರ್ತಿ ಮನೆಯನ್ನ ಮೋತಿಲಾಲ್ ಮರು ನಿರ್ಮಾಣ ಮಾಡಿಸಿದ್ರು. ಆ ಕಾಲದಲ್ಲಿಯೇ ವಿದೇಶಗಳಿಂದ ಮನೆ ನಿರ್ಮಾಣದ ಸಾಮಗ್ರಿಗಳನ್ನ ತರಿಸಿ ಪೂರ್ತಿ ಮನೆಯನ್ನು ಸಿಂಗರಿಸಿದ್ದರು ಮೋತಿಲಾಲ್ ನೆಹರು. ಇದೇ ಮೋತಿಲಾಲ್ ನೆಹರು ಒಂದು ಕಾಲದಲ್ಲಿ ನೇತಾಜಿ ಸುಭಾಷ್ರಿಗೆ ಸೇನೆ ಕಟ್ಟಲು ಸಂಪೂರ್ಣ ಆರ್ಥಿಕ ಶಕ್ತಿ ಕೊಟ್ಟಿದ್ದು ದಾಖಲೆಯಲ್ಲಿದೆ. ಇದೇ ಮೋತಿಲಾಲರು ಅದೆಷ್ಟು ಹಣ ಬೇಕೋ ನಾನೇ ಕೊಡುತ್ತೀನಿ, ಭಾರತವನ್ನು ಭಾರತೀಯ ಜನರಿಗೆ ಕೊಡಿ ಎಂದು ಬ್ರಿಟಿಷರಿಗೆ ಹೇಳಿದ್ದು ಈ ಮಾತಿನ ದಾಖಲೆಗಳು ಇವೆ. ಪಂಡಿತ್ ಜವಾಹರ್ಲಾಲ್ ನೆಹರು ಮದುವೆಯಾಗಿದ್ದು ಕಮಲಾಬಾಯಿ ಕೌಲ್ರನ್ನು. ಇವರ ಏಕೈಕ ಸಂತಾನವೇ ಇಂದಿರಾ ಪ್ರಿಯದರ್ಶಿನಿ ನೆಹರು. ಇಂದಿರಾ ನೆಹರು ವರಿಸಿದ್ದು ಫಿರೋಜ್ ಗಾಂಧಿಯನ್ನ. ಹೀಗಾಗಿ ಇಂದಿರಾ ನೆಹರು ಮದುವೆ ಅನಂತರ ಇಂದಿರಾ ಗಾಂಧಿಯಾಗಿ ಬದಲಾದ್ರು. ಫಿರೋಜ್ ಹಾಗೂ ಇಂದಿರಾ ಗಾಂಧಿಯ ಸಂತಾನವೇ ರಾಜೀವ್ ಗಾಂಧಿ ಹಾಗೂ ಸಂಜಯ್ ಗಾಂಧಿ. ಇದು ಪಂಡಿತ್ ಜವಾಹರ್ಲಾಲ್ ನೆಹರುರವರ ಮತ್ತು ಗಾಂಧಿ ಕುಟುಂಬದ ಬಗೆಗಿನ ಚಿಕ್ಕ ಮಾಹಿತಿ. ಜವಾಹರ್ಲಾಲ್ ನೆಹರು ಅವರ ನಂತರದ ಇತಿಹಾಸ ನಿಮಗೆ ಗೊತ್ತೇ ಇದೆ, ಹೀಗಾಗಿ ಮುಂದಿನ ಮಾಹಿತಿಯನ್ನ ಕೈ ಬಿಡಲಾಗಿದೆ. ಇದಿಷ್ಟು ಕೇಳಿ ತಿಳಿದ ಬಳಿಕ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡುವ ಊಹಾಪೋಹಗಳಿಗೆ ನೀವು ಕಿವಿಗೊಡಲಾರಿರಿ ಎಂದುಕೊಳ್ಳುತ್ತಾ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸುತ್ತಿದ್ದೇನೆ. ಇಂತಹದ್ದೇ ವಿಶಿಷ್ಟ ವಿಭಿನ್ನ ಕಾರ್ಯಕ್ರಮಗಳಿಗಾಗಿ ನೋಡುತ್ತೀರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.